ಈಗ ಮುಖ್ಯಮಂತ್ರಿಗಳು ಹೇಳಿದ್ರು ನ್ಯಾಷನಲ್ ಲೆವೆಲ್ ಬ್ರ್ಯಾಂಡು ಅಂದ್ರು, ಮತ್ತೆ ಯಾಕೆ ಖ್ಯಾತೆ ಯಾಕೆ? ಅಮೂಲ್ ಅಂದರೆ ಬಿ ಜೆ ಪಿ, ನಂದಿನಿ ಅಂದರೆ ಕಾಂಗ್ರೆಸ್ಸಾ? ನೋಡಿ ಹೆಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಮೊದಲು ಕಾಮಾಲೆ ಕಣ್ಣಿನಿಂದ ನೋಡೋದನ್ನು ಬಿಡಿ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಹಾಲು ಉತ್ಪಾದಕರಿಗೆ ಬಿ ಜೆ ಪಿ ಸರ್ಕಾರ ಪ್ರೋತ್ಸಾಹ ಧನ ಕೊಟ್ಟಿದೆ. ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟಿದೆ. ಕೆ ಎಂ ಎಫ್ ಆದಾಯದಲ್ಲಿ ಪ್ರೋತ್ಸಾಹ ಧನ ಕೊಡಲಾಗ್ತಾ ಇದೆ. ನಂದಿನಿ ಹಾಲನ್ನು ಕೇವಲ ರಾಜ್ಯಕ್ಕೆ ಸೀಮಿತ ಮಾಡಬೇಡಿ. ಈಗಾಗಲೇ ಸೇನೆ, ತಿರುಪತಿ, ತಿರುಮಲ, ಮಹಾರಾಷ್ಟ್ರಕ್ಕೆ ಹಾಲು ರಫ್ತಾಗ್ತಾ ಇದೆ, ಎಕ್ಸ್ಪೋರ್ಟ್ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲ ರೀ, ಅವ್ರ ವಿರುದ್ಧ ಇವರು, ಇವ್ರ ವಿರುದ್ಧ ಅವರು, ಎಲ್ಲರೂ, ಅದರಲ್ಲಿ ಜೆ ಡಿ ಎಸ್ ಎಲ್ಲರೂ ಕೂಡ ನಂದಿನಿ ಪರವಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ಯಾಕೆ ಈ ಸಮಾಚಾರ ನೋಡಿ, ಇದು ರಾಜಕಾರಣ ಅಲ್ವೇ? ಅಂದರೆ ಅವ್ರ ವಿರುದ್ಧ ಇವ್ರು ಮಾತಾಡ್ತಾರೆ, ಇವ್ರ ವಿರುದ್ಧ ಅವ್ರು ಮಾತಾಡ್ತಾರೆ. ಅವ್ರು ಸಂಚು ಮಾಡ್ತಾ ಇದ್ದಾರಂತ ಇವ್ರು ಹೇಳ್ತಿದ್ದಾರೆ, ಇವ್ರು ಸಂಚು ಮಾಡ್ತಾ ಇದ್ದಾರಂತ ಅವ್ರು ಹೇಳ್ತಾ ಇದ್ದಾರೆ. ಇದೆಲ್ಲ ಬೇಕಾ? ಅಂದರೆ ಕೇಂದ್ರ ಸರ್ಕಾರದ ನಿಲುವೇನಿರುತ್ತೆ, ಅಜೆಂಡಾ ಏನಿರುತ್ತೆ, ಅದು ಇಲ್ಲಿ ಜನರಿಗೆ ಗೊತ್ತಾಗಬೇಕು ಅನ್ನೋದು ಕಾಂಗ್ರೆಸ್ ಆಗಲಿ ಮತ್ತು ಜೆ ಡಿ ಎಸ್ನ ಒಂದು ವಾದ ಇದ್ದಂಗೆ ಕಾಣ್ತಾ ಇದೆ. ಈಗ ಇವರೇನು ಹೇಳ್ತಿದ್ದಾರೆ, ಮೊದಲು ಕಾಮಾಲೆ ಕಣ್ಣಿಂದ ನೋಡೋದು ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಯಾವುದೋ ಒಂದು ಕನ್ನಡಕ ಚೇಂಜ್ ಮಾಡ್ಬೇಕು ನೀವು, ಹಂಗಾಗಿ ನಿಮಗೆ ಸರಿ ಗೊತ್ತಾಗತ್ತೆ.